ಹಸಿವು ಮುಕ್ತ ಕರ್ನಾಟಕ ಪರಿಕಲ್ಪನೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಜಾರಿಗೆ ತಂದ ಯೋಜನೆ ಅನ್ನಭಾಗ್ಯ. ಈ ಅನ್ನಭಾಗ್ಯ ಯೋಜನೆಯಲ್ಲಿ ಗೋಲ್ಮಾಲ್ ಆಗ್ತಾ ಇದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಅನ್ನಭಾಗ್ಯ ಅಕ್ಕಿ ಅಕ್ರಮ ದಾಸ್ತಾನು ಆರೋಪ ಕೇಳಿ ಬಂದಿದೆ. 5 ಕೆಜಿ ಬದಲು 4 ಕೆಜಿ ಅಕ್ಕಿ ವಿತರಿಸ್ತಾ ಇರುವಂತ ಆರೋಪ ಆಯಿತು. ಆಹಾರ ಇಲಾಖೆಯಿಂದ ಅನ್ನಭಾಗ್ಯ ಅಂಗಡಿ ಸೀಸ್ ಮಾಡಲಾಗಿದೆ. ಬೆಂಗಳೂರಿನ ಎಲೆಚೇನಹಳ್ಳಿ ಬಳಿಯ ಪಡಿತರ ಅಂಗಡಿಗೆ ಬೀಗ ಹಾಕಿದ್ದಾರೆ ಅಧಿಕಾರಿ. ಅಕ್ರಮವನ್ನು ಪ್ರಶ್ನಿಸಿ ಸಾರ್ವಜನಿಕರಿಂದ ತೀವ್ರ ಆಕ್ರೋಶವನ್ನು ಸಾರ್ವಜನಿಕರು ಇಲ್ಲಿ ವ್ಯಕ್ತಪಡಿಸಿದ್ದಾರೆ. ಶಫಿಯುಲ್ಲಾ ಎಂಬಾತನ ಮೇಲೆ FIR ಕೂಡ ದಾಖಲಾಗಿದೆ. ಶಫಿಯುಲ್ಲಾ ನ್ಯಾಯ ಬೆಲೆ ಅಂಗಡಿಯನ್ನು ನಡೆಸ್ತಾ ಇದ್ದ, ಆದರೆ ಈತ 5 ಕೆಜಿ ಅಕ್ಕಿ ಕೊಡೋ ಬದಲು 4 ಕೆಜಿ ಅಕ್ಕಿಯನ್ನು ಮಾತ್ರ ಕೊಡ್ತಾ ಇದ್ದ. ಹೀಗಾಗಿ ಪೊಲೀಸರು ಅಥವಾ ಅಧಿಕಾರಿಗಳಿಗೆ ಈ ಬಗ್ಗೆ ಸಾರ್ವಜನಿಕರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅಧಿಕಾರಿಗಳು ಈ ಪಡಿತರ ಅಂಗಡಿಗೆ ಸದ್ಯ ಬೀಗವನ್ನು ಹಾಕಿದ್ದಾರೆ. ಕುಮಾರಸ್ವಾಮಿ ಲೇಔಟ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಸದ್ಯ ದೂರನ್ನು ದಾಖಲಿಸಿಕೊಂಡಿರುವಂಥ ಕುಮಾರಸ್ವಾಮಿ ಲೇಔಟ್ ಪೊಲೀಸರು FIR ಅನ್ನು ದಾಖಲಿಸಿಕೊಂಡು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಎಸ್, ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವಿಶ್ವನಾಥ್, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕನಸಿನ ಯೋಜನೆ ಅನ್ನಭಾಗ್ಯ, ಇದರಲ್ಲಿ ದೊಡ್ಡ ಮಟ್ಟದ ಗೋಲ್ಮಾಲ್ ಆಗ್ತಾ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಯಾರೀತ, ಎಲ್ಲಿ ನಡೆದಿರೋ ಘಟನೆ, ಈ ಪ್ರಕರಣದ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗೋದಾದ್ರೆ. ಸಂಪತ್, ಮೊದಲೇದಾಗಿ ಅನ್ನಭಾಗ್ಯ ಅಕ್ಕಿಗೆ 10 ಕೆಜಿ ಅಕ್ಕಿ ಕೊಡ್ತೀವಿ ಅಂತ ಚುನಾವಣೆಗೂ ಮುನ್ನ ರಾಜ್ಯ ಸರ್ಕಾರ ಹೇಳ್ಕೊಂಡಿತ್ತು. ಅದಾದ್ಮೇಲೆ ಕೇಂದ್ರ ಸರ್ಕಾರದಿಂದ ಬರುವಂತಹ 5 ಕೆಜಿ ಅಕ್ಕಿ ಏನಿದೆ ಅದಕ್ಕೆ ಮಾತ್ರ ಸೀಮಿತವಾಗಿ ಉಳಿದ 5 ಕೆಜಿಯ ದರದ ಒಂದು ಅಕ್ಕಿಯ ದರವನ್ನ ಈಗಾಗಲೇ ಎಲ್ಲರ ಅಕೌಂಟ್ಗೂ ಹಾಕುವಂತಹ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡ್ತಾ ಇರುವಂತದ್ದು. ಇದರಲ್ಲೂ ಕೂಡ ಈಗ ಅಕ್ರಮವನ್ನ ಎಸಗುವವರ ಸಂಖ್ಯೆ ಹೆಚ್ಚಾಗ್ತಾ ಇರುವಂತದ್ದು. 5 ಕೆಜಿ ಅಕ್ಕಿ ಬದಲು 4 ಕೆಜಿ ಅಕ್ಕಿ ವಿತರಿಸ್ತಾ ಇರುವಂತಹ ಆರೋಪ ಕೂಡ ಕೇಳಿ ಬಂದಿತ್ತು. ಹೀಗಾಗಿ ಸ್ಥಳೀಯರಿಂದಲೂ ಕೂಡ ಸಾಕಷ್ಟು ಅಸಮಾಧಾನಗಳು ಕೂಡ ಇತ್ತು. ಶಫಿಯುಲ್ಲಾ ಅನ್ನೋತ ಈ ಒಂದು ಅನ್ನಭಾಗ್ಯ ಎಂಬ ಒಂದು ಪಡಿತರ ಅಂಗಡಿಯಲ್ಲಿ ಒಂದು ಅಕ್ರಮ ಮಾಡಿದ್ದಾನೆ ಅನ್ನೋ ಒಂದು ಆರೋಪ ಕೂಡ ಇರುವಂತದ್ದು. ಇದು ಯಲಚೇನಹಳ್ಳಿ ಬಳಿ ಇರುವಂತಹ ಒಂದು ಪಡಿತರ ಅಂಗಡಿ ಇದು. ಸದ್ಯಕ್ಕೆ ಇವರ ವಿರುದ್ಧವಾಗಿ ಅನೇಕ ದಿನಗಳಿಂದಲೂ ಕೂಡ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸಿ ಸ್ಥಳೀಯ ಮುಖಂಡರಿಗೂ ಕೂಡ ಸ್ಥಳೀಯ ಸಾಮಾಜಿಕ ಕಾರ್ಯಕರ್ತರಿಗೂ ಕೂಡ ಕಂಪ್ಲೇಂಟ್ ಅನ್ನ ಮಾಡ್ತಾನೆ ಇರ್ತಾರೆ. ಈಗ ಸದ್ಯಕ್ಕೆ ಇದರ ವಿರುದ್ಧವಾಗಿ ಸ್ಥಳೀಯವಾಗಿರುವಂತಹ ಸಾಮಾಜಿಕ ಕಾರ್ಯಕರ್ತರಾಗಿರಬಹುದು, ಸಾರ್ವಜನಿಕರಾಗಿರಬಹುದು, ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸುವ ಮುಖಾಂತರವಾಗಿ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿ ತದನಂತರ ಅಲ್ಲಿ ಹೋಗಿ ಅಂತಂದ್ರೆ ಅಂಗಡಿ ಬಳಿ ಹೋಗಿ ಒಂದು ದೊಡ್ಡದಾಗಿ ಪ್ರತಿಭಟಿಸುವಂತಹ ಕೆಲಸವನ್ನ ಆಕ್ರೋಶ ಪಡಿಸುವಂತಹ ಕೆಲಸವನ್ನ ಮಾಡಿರುವಂತದ್ದು. ಇದಾದ್ಮೇಲೆ ಅಲ್ಲಿರುವಂತಹ ಅಕ್ಕಿಯನ್ನು ಕೂಡ ಈ ಒಂದು ಮಾಹಿತಿ ಕೂಡ ಹೋಗುತ್ತೆ ಆರೋಗ್ಯ ಇಲಾಖೆಗೆ. ಅನ್ನಭಾಗ್ಯ ಅಕ್ಕಿಯನ್ನ ಈಗ ಅಧಿಕಾರಿಗಳು ಸೀಸ್ ಮಾಡಿದ್ದಾರೆ. ಈ ಪ್ರಕರಣ ಸಂಬಂಧ ಶಫಿವುಲ್ಲಾ ವಿರುದ್ಧವಾಗಿ ಅನ್ನಭಾಗ್ಯ ಅಕ್ಕಿಯನ್ನ ಅಕ್ರಮವಾಗಿ ಬಳಸ್ಕೊಳ್ತಾ ಇದ್ದಾರೆ, 1 ಕೆಜಿ ಅಕ್ಕಿ ಕಡಿಮೆ ಕೊಡ್ತಾ ಇದ್ದಾರೆ ಅನ್ನೋ ಒಂದು ನಿಟ್ಟಿನಲ್ಲಿ ಕುಮಾರಸ್ವಾಮಿ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ಈಗ FIR ಕೂಡ ದಾಖಲಾಗಿರುವಂತದ್ದು. ಈ ಪ್ರಕರಣ ಸಂಬಂಧ ತನಿಖೆಯನ್ನು ಕೂಡ ಈಗ ಪೊಲೀಸರು ಮುಂದುವರಿಸಿರುವಂತದ್ದು. ಸಂಪತ್, ಥ್ಯಾಂಕ್ ಯು ವಿಶ್ವನಾಥ್. ತಮ್ಮೆಲ್ಲ ಡೀಟೇಲ್ಸ್ಗಾಗಿ